ಶ್ರಾವಣ ಮಾಸ ವಿಶೇಷ ಬುಧ ಬೃಹಸ್ಪತಿ ವ್ರತ. ಬುಧ ಬೃಹಸ್ಪತಿ ವ್ರತವನ್ನು ಶ್ರಾವಣ ಮಾಸದ ಬುಧವಾರ ಮತ್ತು ಗುರುವಾರರಂದು ಆಚರಿಸಲಾಗುತ್ತದೆ. ಒಮ್ಮೆ ಬುಧ ಮತ್ತು ಬೃಹಸ್ಪತಿ ಅರ್ಥಾತ್ ಬುಧಗ್ರಹ ಮತ್ತು ಬೃಹಸ್ಪತಿ ಗುರುಗ್ರಹ ಎಂದು ಕರೆಯುತ್ತಾರೆ. ಹಸಿದ ಬ್ರಾಹ್ಮಣರಂತೆ ವೇಷ ಧರಿಸಿರುವ ಬಡ ಬ್ರಾಹ್ಮಣನ ದಂಪತಿಯನ್ನು ಭೇಟಿ ಮಾಡಿದರು. ಬ್ರಾಹ್ಮಣ ದಂಪತಿಗಳು ಅವರನ್ನು ಸ್ವಾಗತಿಸಿದರು ಮತ್ತು ಆ ದಿನದಂದು ಅವರ ಮನೆಯಲ್ಲಿ ತಯಾರಿಸಿದ ಎಲ್ಲ ಅಡಿಗೆ ಪದಾರ್ಥಗಳನ್ನು ಭಕ್ತಿಯಿಂದ ಅವರಿಗೆ ಅರ್ಪಿಸಿದರು. ಅವರು ಒಂದು ಭಕ್ರಿ, ಮೂಲಂಗಿ ಬಜ್ಜಿ, ಚಟ್ನಿ ಪುಡಿ ಮತ್ತು ಮಜ್ಜಿಗೆ ನೀಡಿದರು. ಹಸಿದ ಬ್ರಾಹ್ಮಣರು ಹೊಟ್ಟೆ ತುಂಬ ತಿಂದು ಸಂತೋಷಪಟ್ಟರು. ಇದಾದ ತಕ್ಷಣವೇ ಬ್ರಾಹ್ಮಣ ದಂಪತಿಗಳು ತಮ್ಮ ಬಡತನದಿಂದ ಮುಕ್ತರಾದರು ಮತ್ತು ಬಹಳ ಸಂತೋಷಪಟ್ಟರು. ಹಸಿದ ಬ್ರಾಹ್ಮಣರನ್ನು ಮತ್ತೆ ಅವರು ಭೇಟಿ ಮಾಡಲು ಕಾಯುತ್ತಿದ್ದರು, ಆದರೆ ಅವರು ಹಿಂತಿರುಗಲಿಲ್ಲ. ಆದ್ದರಿಂದ ಅವರು ಗೋಡೆಯ ಮೇಲೆ ಬ್ರಾಹ್ಮಣರ ಚಿತ್ರಗಳನ್ನು ಬಿಡಿಸಿದರು ಮತ್ತು ಶ್ರಾವಣ ಮಾಸದಲ್ಲಿ ಪ್ರತಿ ಬುಧವಾರ ಮತ್ತು ಗುರುವಾರ ಪೂಜೆಯನ್ನು ಮಾಡಿದರು. ಜನರು ಸುಖವಾಗಿ ಬಾಳಬೇಕು ಎಂಬ ಆಶಯದಿಂದ ಈ ವ್ರತವನ್ನು ಆಚರಿಸುತ್ತಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈ ವ್ರತವು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ.